ನ್ಯೂಸ್ ಅನ್ನ ನೋಡಿದ್ವಿ. ಈಗ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲೂ ಕೂಡ ನಡೆಯುತ್ತಾ ವಿಧ್ವಂಸಕ ಕೃತ್ಯ. ಮುಂಬೈನ ಮಾದರಿಯ ದಾಳಿಗೆ ರೆಡಿ ಆಗಿದೆಯಾ ಸ್ಕೆಚ್? ನ್ಯೂಸ್ 18 ಮಳೆ ಇದೆ ಆಘಾತಕಾರಿ ಮಾಹಿತಿ. ಕರ್ನಾಟಕದಲ್ಲೂ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಲಾಗಿದೆಯಾ? ಮುಂಬೈನ ರೀತಿಯಲ್ಲೇ ಮಾದರಿಯಲ್ಲೇ ಈ ರೀತಿಯ ಸ್ಕೆಚ್ ಅನ್ನ ಕರ್ನಾಟಕದಲ್ಲೂ ಕೂಡ ಹಾಕಲಾಗಿದೆಯಾ? ನ್ಯೂಸ್ 18 ಗೆ ಸಿಕ್ಕಿದೆ ಈ ಒಂದು ಆಘಾತಕಾರಿ ಮಾಹಿತಿ. ತಲೆಯನ್ನ ಕೆಡಿಸಿಕೊಂಡು ಕುಳಿತಾ ಇದೆ ಕೇಂದ್ರ ಗೃಹ ಇಲಾಖೆ. ಈ ಸುದ್ದಿಗೂ ಕರ್ನಾಟಕಕ್ಕೂ ಇದೆಯಾ ಲಿಂಕ್? ಗೋವಾ, ಮುಂಬೈ, ಗುಜರಾತ್ ಅಲ್ಲೂ ಕೂಡ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನ್ಯೂಸ್ 18 ಗೆ ಸಿಕ್ಕಿದೆ ಈ ಒಂದು ಆಘಾತಕಾರಿ ಮಾಹಿತಿ. ತಲೆ ಕೆಡಿಸಿಕೊಂಡು ಕುಳಿತಿದೆ ಈಗಾಗಲೇ ಕೇಂದ್ರ ಗೃಹ ಇಲಾಖೆ. ಈ ಸುದ್ದಿಗೂ ಕರ್ನಾಟಕಕ್ಕೂ ಲಿಂಕ್ ಇದೆಯಾ? ಗೋವಾ, ಮುಂಬೈ, ಗುಜರಾತ್ ಅಲ್ಲೂ ಕೂಡ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು, ಕೇಂದ್ರದ ತನಿಖಾ ಇಲಾಖೆ ಅಲರ್ಟ್ ಆಗಿದೆ. ಏರ್ಫೋರ್ಸ್, ಆರ್ಮಿ, ನೌಕಾದಳದ ಬಳಕೆಯನ್ನ ಕೂಡ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಾಗಿದ್ದು, ಎಲ್ಲಾ ತನಿಖಾ ಸಂಸ್ಥೆಗಳು ಕೂಡ ತಲೆಯನ್ನ ಕೆಡಿಸಿಕೊಂಡಿವೆ. ಮಲ್ಪೆಯಿಂದ ಕಾಣೆಯಾಗಿದೆ ಒಂದು ಬೋಟ್, ಬೋಟ್ ಜೊತೆಗೆ ಮೀನುಗಾರರು ಕೂಡ ನಾಪತ್ತೆಯಾಗಿದ್ದಾರೆ. ಹಾಗಾದ್ರೆ ಅವರು ಎಲ್ಲಿಗೆ ಹೋಗಿದ್ದಾರೆ ಅನ್ನುವ ಹುಡುಕಾಟವನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಬೋಟ್ ಅನ್ನ ಉಗ್ರರು ಹೈಜಾಕ್ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿದ್ದು, ಶಂಕೆಗೆ ಒಂದು ಬಲವಾದ ಕಾರಣ ಕೂಡ ಇದೆ. ಜೊತೆಗೆ ಕೇಂದ್ರ ಗೃಹ ಇಲಾಖೆ ಅಲರ್ಟ್ ಕೂಡ ಮಾಡಿದ್ದು, ಅರಬ್ಬಿ ಸಮುದ್ರದಲ್ಲಿ ಕಾಣೆಯಾಗಿದೆ ಬೋಟ್. 20 ನಾಟಿಕಲ್ ಮೈಲ್ ಚಲಿಸಬೇಕಾಗಿದ್ದಂತಹ ಬೋಟ್ ಆದ್ರೆ 60 ನಾಟಿಕಲ್ ಮೈಲ್ ದೂರವನ್ನಷ್ಟೇ ಕ್ರಮಿಸಿದೆ. ಗೋವಾ ಸಮೀಪಿಸ್ತಾ ಇದ್ದಂತೆ ಸಂಪರ್ಕವೇ ಕಡಿತಗೊಂಡಿದೆ. ಒಂದ್ ಕಡೆ ಬೋಟ್ ಇಲ್ಲ, ಮತ್ತೊಂದು ಕಡೆ ಮೀನುಗಾರರು ಕೂಡ ಕಾಣ್ತಾ ಇಲ್ಲ. ಡಿಸೆಂಬರ್ 17ರಂದು ಬೋಟ್ನ ಸಂಪರ್ಕ ಕಡಿತವಾಗಿದೆ. 100 ನಾಟಿಕಲ್ ಮೈಲ್ ದೂರ ಹೋಗಿರುವ ಶಂಕೆ ಕೂಡ ವ್ಯಕ್ತವಾಗಿದ್ದು, ಬೋಟ್ ಹಾಗಾದ್ರೆ ಉಗ್ರರ ಬಳಿ ಸೇರಿರುವ ಶಂಕೆ ಕೂಡ ಜಾಸ್ತಿ ಆಗಿದೆ. ಬೋಟ್ ಅನ್ನೇ ಬಳಸಿ ಉಗ್ರರು ದಾಳಿ ನಡೆಸುವ ಸಾಧ್ಯತೆ ಇದೆಯಾ? 26/11 ಮುಂಬೈ ದಾಳಿಯ ರೀತಿಯಲ್ಲೇ ಇದೊಂದು ಕೂಡ ನಡೆಯುವಂತಹ ಚಾನ್ಸಸ್ ಇದೆಯಾ? 2008ರಲ್ಲೂ ಕೂಡ ಉಗ್ರರು ಇದೇ ರೀತಿಯಾಗಿ ದೇಶಕ್ಕೆ ನುಸುಳಿದ್ರು. ಈಗ ಅಂತಹದೇ ಕೃತ್ಯವನ್ನ ಮಾಡುವಂತಹ ಸ್ಕೆಚ್ ಅನ್ನ ಹಾಕಲಾಗಿದೆಯಾ? ದಾಮೋದರ್, ಲಕ್ಷ್ಮಣ್, ಸತೀಶ್, ಹರೀಶ್, ರಮೇಶ್, ಜೋಗಯ್ಯ, ರವಿ ಕಾಣೆಯಾದ ಮೀನುಗಾರರಾಗಿದ್ದಾರೆ. ಡಿಸೆಂಬರ್ 17ರಿಂದ ಸಂಪರ್ಕವನ್ನೇ ಕಳೆದುಕೊಂಡಿದೆ ಬೋಟ್. ಈಗಾಗಲೇ 26/11 ರೀತಿಯಲ್ಲೇ ಮತ್ತೊಮ್ಮೆ ದಾಳಿ ಮಾಡುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗಿದೆ. ಉಗ್ರರು ಮತ್ತೆ ಭಾರತಕ್ಕೆ ನುಸುಳುವ ಸಾಧ್ಯತೆ ಕೂಡ ಇದೆ ಈ ಒಂದು ಮಾದರಿಯಲ್ಲೇ. ಹಾಗಾದ್ರೆ ಮತ್ತೆ ಈ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನ ಮಾಡುವ ಸ್ಕೆಚ್ ಹಾಕಲಾಗಿದೆಯಾ ಕರ್ನಾಟಕದ? ಅದರಲ್ಲೂ ಕೂಡ ಮಲ್ಪೆಯಲ್ಲಿ ನಡೆದಂತಹ ಒಂದು ಬೋಟ್ನ ನಾಪತ್ತೆ ಆಗಿರ್ಬೋದು, ಮೀನುಗಾರರ ನಾಪತ್ತೆ, ಇವೆಲ್ಲ ಅನೇಕ ಸಂಶಯಗಳಿಗೆ ಕಾರಣ ಆಗಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಅಲ್ವಿನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಲ್ವಿನ್, ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಕೂಡ ಒಂದ್ ಕಡೆ ಬೋಟ್ ನಾಪತ್ತೆಯಾಗಿದೆ, ಇನ್ನೊಂದು ಕಡೆ ಮೀನುಗಾರರು ಕೂಡ ನಾಪತ್ತೆಯಾಗಿರೋದು ಸಾಕಷ್ಟು ಆತಂಕ ಕರಾವಳಿ ಭಾಗದಲ್ಲಿ ಇದೆ. ಇದು ಹಾಗಾದ್ರೆ ವಿಧ್ವಂಸಕ ಕೃತ್ಯಕ್ಕೆ ಒಂದು ರೀತಿಯಲ್ಲಿ ಸ್ಕೆಚ್ ಹಾಕುವ ರೀತಿಯಲ್ಲಿ ನಡೆದಿರುವಂತಹ ಒಂದು ನಾಪತ್ತೆನ ಹೇಗೆ ಅಂತ ಹೇಳಿ ನವಿತಾ. ಇಲ್ಲಿ ಇದೊಂದು ಆಘಾತಕಾರಿ ಒಂದು ಅಂಶ ಅಂತ, ಬೆಳವಣಿಗೆ ಅಂತ ಹೇಳ್ಬಹುದು. ಈ ಕಳೆದ ಕೆಲವು 18 ದಿನಗಳಿಂದ ಕಾಣೆಯಾಗಿರುವಂತಹ ಬೋಟ್ ಎಲ್ಲಿದೆ ಅಂತ ಹೇಳಿ ಪತ್ತೆ ಹಚ್ಚುವ ಕಾರ್ಯದಲ್ಲಿ ನಿರಂತರವಾಗಿ ನಮ್ಮ ಎನ್ಐಎ ಆಗಿರ್ಬೋದು, ಸೆಂಟ್ರಲ್ ಐ ಬಿ ಆಗ್ಬಹುದು, ಸ್ಟೇಟ್ ಐ ಬಿ ಆಗಿರ್ಬೋದು, ಮತ್ತೆ ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿದೆ ಇದನ್ನು ಒಂದು ಸೀರಿಯಸ್ ಇಶ್ಯೂ ಆಗಿ ತೆಗೆದುಕೊಂಡೆ. ಯಾಕಂದ್ರೆ ಈ ಹಿಂದೆ ಏನು 2011 ಅಟ್ಯಾಕ್ ಆಗಿತ್ತು, ಮುಂಬೈ ಅಟ್ಯಾಕ್ ಆಗಿತ್ತು, ಈ ಸಂದರ್ಭದಲ್ಲೂ ಕೋಸ್ಟಲ್ಗೆ ಸಂಬಂಧಪಟ್ಟ ಮೀನುಗಾರರ ಬೋಟ್ ಅನ್ನು ಬಳಸಿಕೊಂಡು ಉಗ್ರರೇನು ಮುಂಬೈ ಪ್ರವೇಶಿಸಿದ್ದರು. ಆದ್ರೆ ಈ ಬಾರಿ ಇಂಥದೇ ಒಂದು ಕೃತ್ಯಕ್ಕೆ ಕೈ ಹಾಕ್ತಾರೆ ಎನ್ನುವಂತೂ ಬಲವಾದ ಶಂಕೆ ಕಾಣುತ್ತಿರುವ ಕಾರಣ ಈ ಬಾರಿ ಹೋಮ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದಕ್ಕೊಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಅದರಂತೆ ಹೆಲಿಕಾಪ್ಟರ್, ನೌಕಾದಳ ಮತ್ತೆ ಇತರ ಪಡೆಗಳನ್ನು ಉಪಯೋಗಿಸಿ ಸಮುದ್ರದ ಆಳಕ್ಕೆ ಎಲ್ಲಿ ಹೋಗಿದೆ ಅಂತ ಬೋಟ್ ಅನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೆ ಇಳಿದಿದೆ. ಇನ್ನೊಂದು ನಾವು ಗಮನಿಸಬಹುದು, 60 ನಾಟಿಕಲ್ ಮೈಲ್. 60 ನಾಟಿಕಲ್ ಮೈಲ್ ಅಂದ್ರೆ ಸಮುದ್ರದಿಂದ ತುಂಬಾ ದೂರದ ಪ್ರಯಾಣ ಮಾಡಿರುವಂತ ಬೋಟ್ ಇದೆ. 20 ನಾಟಿಕಲ್ ಮೈಲ್ ನಲ್ಲಿ ಮೀನುಗಾರಿಕೆ ಮಾಡಬೇಕಾದ ಬೋಟ್ 60 ನಾಟಿಕಲ್ ಮೈಲ್ ಯಾಕೆ ಹೋಯ್ತು ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇದೆ. ಅದರಲ್ಲೂ ಇಲ್ಲಿ ಸಂಪರ್ಕ ಕಡಿತವಾಗಿರುವಂತದ್ದು ಈ 60 ನಾಟಿಕಲ್ ಮೈಲ್ ನಲ್ಲಿ ಖಾಲಿ ಕೊಲ್ಲಿ ರಾಷ್ಟ್ರದ ಬೋಟ್ಗಳು, ಪಾಕಿಸ್ತಾನದ ಬೋಟ್ಗಳು ಮತ್ತು ಸೌತ್ ಆಫ್ರಿಕಾದ ಬೋಟ್ಗಳು ಚಲಿಸ್ತಾ ಇರ್ತವೆ. ಹಾಗಾಗಿ ಪಾಕಿಸ್ತಾನದ ಉಗ್ರರ ಮೇಲೆ ಹೆಚ್ಚಿನ ಬಲವಾದ ಸಂಖ್ಯೆ ವ್ಯಕ್ತಪಡಿಸ್ತಾ ಇದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಅಲ್ವಿನ್ ಡೀಟೇಲ್ಸ್ಗೆ.